Hi friends, welcome to Uma Vlogs. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಲೇಷ್ಯಾದಲ್ಲಿ ಗೌರಿ ಗಣೇಶ ಹಬ್ಬದ ಶಾಪಿಂಗ್ ಹೇಗಿತ್ತು, ಹಾಗೆ ನಮ್ಮನೆಯಲ್ಲಿ ಹಬ್ಬದ ಆಚರಣೆ ಹೇಗಿತ್ತು, ಏನೆಲ್ಲ ವಿಶಿಷ್ಟತೆಯಿಂದ ಕೂಡಿತ್ತು ಅನ್ನೋದನ್ನ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮ್ಗೇನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಏನಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಾವು ಗಣೇಶನ ತರಕ್ಕೆ ಲಿಟಲ್ ಇಂಡಿಯಾಗೆ ಹೋಗಿದ್ವಿ. ನಾನು ಆಲ್ರೆಡಿ ನಿಮ್ಗೆಲ್ಲ ಲಿಟಲ್ ಇಂಡಿಯಾನ ತೋರಿಸಿದ್ದೀನಿ. ಯಾರಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ನಾನು ಲಿಂಕ್ ಬಟನ್ ಅಲ್ಲಿ ಹಾಕಿರ್ತೀನಿ, ಐಕಾನ್ ಅಲ್ಲಿ ಕ್ಲಿಕ್ ಮಾಡಿ ನೋಡ್ಕೊಳ್ಬಹುದು. ಇಲ್ಲಿ ಗಣೇಶ ಮೂರ್ತಿಗಳೆಲ್ಲಾನು ಇಂಡಿಯಾಯಿಂದನೇ ಬಂದಿದ್ವು. ಸೊ ಲಿಟಲ್ ಇಂಡಿಯಾ ಗ್ರೋಸರಿ ಶಾಪ್ಸ್ ಹತ್ರ ಹೋಗಿ ನಾವು ಹಬ್ಬಕ್ಕೆ ಬೇಕಾಗಿರುವಂತ ವಸ್ತುಗಳೆಲ್ಲಾನು ಬೇರೆದೆಲ್ಲಾನು ಬಂದಿತ್ತು, ಏನೇನ್ ಬೇಕೋ ಸೆಲೆಬ್ರೇಷನ್ಸ್ ಗೆ ಎಲ್ಲಾನು ಬಂದಿತ್ತು. ಹಾಗೆ ತುಂಬಾ ವೆರೈಟೀಸ್ ಗಣೇಶ ಮೂರ್ತಿಗಳು ಇದ್ವು. ಶಾಪ್ ಮುಂದೆ ಸ್ಟಾಲ್ ತರ ಹೊರಗಡೆ ಮಾಡಿ ಮಾರ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು, ತುಂಬಾ ವೆರೈಟಿ ಆಗಿರೋ ಗಣೇಶ ಮೂರ್ತಿಗಳಿದ್ವು. ನಾವು ಫಸ್ಟೇ ಡಿಸೈಡ್ ಆಗಿದ್ವಿ ಎಕೋ ಫ್ರೆಂಡ್ಲಿ ಗಣೇಶನ ತರಬೇಕು ಅಂತ ಹೇಳಿ. ಸೊ ನಾವು ಮಣ್ಣಿನಲ್ಲಿ ಮಾಡಿರುವಂತಹ ಗಣೇಶ ಮೂರ್ತಿಯನ್ನ ತಗೊಂಡ್ ಬಂದ್ವಿ. ನೀವೇ ನೋಡ್ತಿದ್ದೀರ ಏನೆಲ್ಲ ಸಿಗ್ತಾ ಇದೆ ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ ಏನೆಲ್ಲ ಆಚರಣೆ ಮಾಡ್ಬೇಕು, ಆ ಸಾಮಾನುಗಳೆಲ್ಲಾನು ನಮ್ಗೆ ಇಂಡಿಯಾದಿಂದನೇ ಬಂದಿತ್ತು. ಇಲ್ಲಿನೂ ಹಬ್ಬದ ಸಾಮಾನ ಎಲ್ಲ ತುಂಬಾ ಕಾಸ್ಟ್ಲಿ ಆಗಿತ್ತು. ನಾವು ಗಣೇಶನ್ನ ಹಾಗೆ ಬೇಕಾಗಿರೋ ಸಾಮಾನುಗಳೆಲ್ಲ ಮನೆಗೆ ತಗೊಂಡ್ ಬಂದ್ವಿ. ಸೊ ಹಬ್ಬದ ಹಿಂದಿನ ದಿನಾನೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ದೇವ್ರ ಮನೆ ಹಾಗೆ ದೇವ್ರ ಮಾತ್ರ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇವತ್ತು ಹಬ್ಬದ ದಿನ, ನಮ್ಗೆ ಇವತ್ತು ರಜೆ ಇತ್ತು. ಸೊ ರಜೆ ಇರೋದ್ರಿಂದ ಹಬ್ಬನ ಮಾಡಕ್ಕೆ ತುಂಬಾ ಅನುಕೂಲವಾಯ್ತು. ನಾನು ಬೆಳಗ್ಗೆ ಎದ್ದು ಎಲ್ಲ ಶುದ್ಧಿ ಮಾಡಿಕೊಂಡು ಫಸ್ಟ್ ದೇವರಿಗೆ ದೇವ್ರ ಮನೆಯನ್ನ ಡೆಕೋರೇಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಬಾಳೆ ಕಂಬನೆಲ್ಲ ಕಟ್ಟಿ ಆಮೇಲೆ ಮಾವಿನ ತೋರಣ ಎಲ್ಲ ಜೋಡಿಸ್ದೆ, ಹೂವಿನ ಹಾರನ ಕಟ್ಟಿದೆ. ಆಮೇಲೆ ನಮ್ಮ ಯಜಮಾನ್ರು ಪೂಜೆನ ಮಾಡಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ನಾನು ಹಾಗೆ ದೇವ್ರ ನೈವೇದ್ಯಕ್ಕೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾನಿವತ್ತು ದೇವರಿಗೆ ಇಷ್ಟವಾಗಿರುವಂತ ಕಡುಬ್ನ ಮಾಡಿದ್ದೆ ನೈವೇದ್ಯಕ್ಕೆ. ಹಾಗೆ ಅವ್ರು ಪೂಜೆ ಎಲ್ಲ ಮಾಡಿದ್ರು, ಆಮೇಲೆ ನಾನು ನೈವೇದ್ಯಕ್ಕೆಲ್ಲ ಮುಗಿಸ್ದೆ. ಅದಾದ್ಮೇಲೆ ನಾವು ಸಿಂಪಲ್ ಆಗಿನೆ ಡೆಕೋರೇಟ್ ಮಾಡಿದ್ವಿ. ಇಲ್ಲಿ ಏನೇನ್ ಸಿಗುತ್ತೋ ಅದ್ರಲ್ಲಿನೇ ನಾನು ಡೆಕೋರೇಟ್ ಮಾಡಿದೆ. ನೀವೇ ನೋಡ್ತಾ ಇದ್ದೀರಾ ನಮ್ದು ಸಿಂಪಲ್ ಆಗಿ ಮಾಡಿದ್ವಿ ಪೂಜೆನು. ಪೂಜೆ ಎಲ್ಲ ಆದ್ಮೇಲೆ ನೈವೇದ್ಯ ಎಲ್ಲಾನು ಮಾಡಿದ್ವಿ. ಈ ತರ ಪೂಜೆ ಎಲ್ಲ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಸುಮ್ಮನೆ ಇಲ್ಲಿದೀವಿ ಅಂತ ಹೇಳಿ ಬಿಡೋಕಿನ ಪೂಜೆ ಮಾಡೋದು ತುಂಬಾ ಹ್ಯಾಪಿನೆಸ್ ಉಂಟು ಮಾಡತ್ತೆ. ಹಬ್ಬಗಳು ಬರೋಕೆ ಅದಕ್ಕಲ್ವಾ, ಎಲ್ರು ಸಂತೋಷದಿಂದ ಹಬ್ಬನ ಆಚರಣೆ ಮಾಡೋಕೆ ಅಲ್ವಾ. ಇವತ್ತು ನಾನು ತುಂಬಾ ವೆರೈಟಿ ಆಗಿರುವಂತ ಅಡಿಗೆಗಳೆಲ್ಲ ಮಾಡಿದ್ದೆ. ಅದರಲ್ಲಿ ಸ್ಪೆಷಲ್ ಬಂದು ಗಣೇಶನ್ಗೆ ಇಷ್ಟ ಆಗಿರುವಂತ ಕಡುಬು, ಹಾಗೆ ಪೂರಿ. ನೋಡ್ತಾ ಇದ್ದೀರಾ ನಾನು ಏನೆಲ್ಲ ವೆರೈಟಿ ಅಡಿಗೆ ಮಾಡಿದ್ದೀನಿ ಅಂತ ಹೇಳಿ. ಇವತ್ತಿನ ಇನ್ನೊಂದು ವಿಶೇಷ ಏನು ಅಂತಂದ್ರೆ ನಾವು ಬಳೆದೆಲೆ ಮೇಲೆ ಊಟ ಮಾಡಿದ್ವಿ. ಹಬ್ಬ ಅಂದ್ರೆ ಹೀಗಲ್ವಾ, ಬಳೆದೆಲೆ ಮೇಲೆಲ್ಲ ಊಟ ಮಾಡೋದೆಲ್ಲ ಮನೆಯವರೆಲ್ಲ ಕುತ್ಕೊಂಡು ಊಟ ಮಾಡೋದು ತುಂಬಾ ಸಂತೋಷ ಆಗತ್ತೆ. ಒಂದು ಹ್ಯಾಪಿ ಮೂಮೆಂಟ್ ಅದು. ಇಲ್ಲಿನೂ ನಮ್ಗೆ ಬಳೆದೆಲೆ ಎಲ್ಲ ಸಿಕ್ಕಿತ್ತು. ಸೊ ಅದ್ರ ಮೇಲೆ ಊಟ ಮಾಡಿ ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಎಲ್ಲ ಆದ್ಮೇಲೆ ಸಂಜೆ ಹೊತ್ತಿಗೆ ನನ್ನ ಫ್ರೆಂಡ್ಸ್ನ ನಾನು ಮನೆ ಕರೆದಿದ್ದೆ, ಬಂದಿದ್ರು. ಆಕ್ಚುಲಿ ನಾನು ಅವ್ರನ್ನ ಬೆಳಗ್ಗೆನೆ ಕರೆದಿದ್ದೆ ಮನೆಗೆ ಬನ್ನಿ ಅಂತ. ಸೊ ಅವ್ರ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವರು ಈವ್ನಿಂಗ್ ಬಂದ್ರು. ಈವ್ನಿಂಗ್ ಬಂದ್ಮೇಲೆ ಸ್ವಲ್ಪ ಹೊತ್ತು ಮಾತುಕತೆ ಎಲ್ಲ ಆಡಿದ್ವಿ. ಸ್ವಲ್ಪ ಹರಟೆ, ಫ್ರೆಂಡ್ಸ್ ಎಲ್ಲ ಸೇರಿದ್ರೆ ಯಾವ ತರ ಇರುತ್ತೆ ಅದೇ ತರ ಫುಲ್ಲು ಎಲ್ಲ ಮಾತಾಡ್ಕೊಂಡು ತಲೆ ಹರಟೆ ಎಲ್ಲ ಮಾಡ್ಕೊಂಡು ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಹಾಲಿಡೇಸ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದ್ರೆ ಅದು ಹಬ್ಬ ಟೈಮಲ್ಲಿ ಅದಕ್ಕಿಂತ ಸಂತೋಷ ಆಗಿರೋ ವಿಷಯ ಯಾವ್ದಿದೆ ಹೇಳಿ. ಹಬ್ಬಕ್ಕೆ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಎಲ್ಲ ಬಂದ್ರೆ ಒಂದು ಆಚರಣೆ ಮಾಡೋಕ್ಕೂ ಒಂದು ಮೆರುಗು ಸಿಗತ್ತೆ, ತುಂಬಾ ಖುಷಿ ಆಗತ್ತೆ. ನನ್ ಫ್ರೆಂಡ್ಸ್ ಬಂದಿದ್ದೆಲ್ಲ ತುಂಬಾ ಖುಷಿ ಆಯ್ತು. ಅಷ್ಟೊತ್ತಿಗೆ ಆಗ್ಲೇ ಗಣೇಶನ ವಿಸರ್ಜನೆ ಮಾಡೋ ಟೈಮ್ ಆಗಿತ್ತು. ಗಣೇಶನ ವಿಸರ್ಜನೆ ಮಾಡೋಣ ಅಂತ ಹೇಳಿ ಮತ್ತೆ ಗಣೇಶನ್ಗೆ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಗಣೇಶನ ವಿಸರ್ಜನೆ ಮಾಡೋದು ನಾವು ಮನೇಲೆ ಮಾಡಿದ್ವಿ. ನಾವು ಫಸ್ಟ್ ಟೈಮ್ ಮಣ್ಣಿನ ಗಣೇಶ ತಂದಿರೋದ್ರಿಂದ ಮನೇಲೇನೆ ವಿಸರ್ಜನೆ ಮಾಡ್ಕೊಳ್ಬೇಕು ಅಂತ ನಾವು ಫಸ್ಟ್ ಡಿಸೈಡ್ ಆಗಿದ್ವಿ.
ಸೊ ಮನೇಲೇನೆ ನಮ್ಮ ಒಂದು ಬಕೆಟಲ್ಲೇ ನೀರು ಇಟ್ಟು ಗಣೇಶನ ವಿಸರ್ಜನೆ ಮಾಡಿದ್ವಿ. ನಾವು ಗಣೇಶನ ಕೆಳ ಇಳಿಸ್ಕೊಂಡು ಮತ್ತೆ ಒಂದ್ಸತಿ ಪೂಜೆ ಮಾಡಿ ಗಣೇಶನ ತೆಗೆದಿರುವಂಥ ಪ್ಲೇಸಲ್ಲಿ ಬುಕ್ನ ಇಟ್ಟು ಮತ್ತೆ ಇನ್ನೊಂದ್ಸತಿ ಪೂಜೆ ಮಾಡ್ತೀವಿ. ಅದೆಲ್ಲ ಮಾಡಿದ್ಮೇಲೆ ವಿಸರ್ಜನೆ ಮಾಡಿದ್ವಿ. ಹಾಗೆ ಇನ್ನೊಂದು ಗಣೇಶನ ಹಬ್ಬದಲ್ಲಿ ನಾವು ಅಂದ್ರೆ ಈವ್ನಿಂಗ್ ಟೈಮಲ್ಲಿ ಚಂದ್ರನ ನೋಡೋದಿಲ್ಲ, ಅದು ಆ ಥರನೇ ಬಂದಿದೆ ನಮ್ಮ ಮನೆಯಲ್ಲಿ. ಸೊ ಅವತ್ತಿನ ದಿನ ನಾವು ಚಂದ್ರನ ನೋಡಲ್ಲ. ಗಣೇಶನ ವಿಸರ್ಜನೆ ಎಲ್ಲ ಆದ್ಮೇಲೆ ನಾನು ಮತ್ತೆ ಮಿರ್ಚಿ ಹಾಗೆ ಕಡುಬನ್ನ ಇನ್ನೊಂದ್ಸತಿ ನನ್ನ ಫ್ರೆಂಡ್ಸ್ಗೆ ಬಿಸಿಯಾಗಿರೋದನ್ನ ಮಾಡ್ಕೊಡೋಣ ಅಂತ ಹೇಳಿ ಮಾಡಿದೆ. ಅದೆಲ್ಲ ಆದ್ಮೇಲೆ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ. ಊಟ ಎಲ್ಲ ಆದ್ಮೇಲೆ ತುಂಬಾ ಚೆನ್ನಾಗಾಯ್ತು ನಮ್ಮ ಈ ಒಂದು ಹಬ್ಬ. ನನ್ಗೆ ತುಂಬಾ ಖುಷಿ ಆಯ್ತು. ಕಡುಬು ಹಾಗೆ ಮಿರ್ಚಿ ಅವ್ರಿಗೂ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ ಅಡ್ಗೆ ಎಲ್ಲ ಅಂತ ಹೇಳಿದ್ರು. ನಂಗೂ ತುಂಬಾ ಖುಷಿ ಆಯ್ತು. ಯಾರಾದ್ರೂ ಒಬ್ರು ಅಡ್ಗೆನ ಹೊಗಳಿದ್ರೆ ಖುಷಿ ಆಗತ್ತಲ್ವಾ, ಆತರ ನಮ್ಗೂ ಆಯ್ತು. ಇದು ನನ್ನ ಮದ್ವೆ ಆದ್ಮೇಲೆ ಬಂದಿರುವಂತ ಫಸ್ಟ್ ಗಣೇಶ ಹಬ್ಬ. ಸೊ ನಾವೇ ಇಬ್ರು ಆಚರಣೆ ಮಾಡಿದ್ವಿ, ಆದ್ರೂ ಮನೆಯವರೆಲ್ಲ ಮಿಸ್ ಮಾಡ್ಕೊಂಡೆ. ಬಟ್ ಆದ್ರೂ ತುಂಬಾ ಖುಷಿ ಆಯ್ತು ಹಬ್ಬನ ಮಾಡಿದ್ದು, ಈ ಒಂದು ಆಚರಣೆ. ನನ್ನ ಹಬ್ಬದ ಆಚರಣೆ ಇಷ್ಟೇ ಇತ್ತು, ನಿಮ್ಗೆಲ್ಲ ತೋರಿಸಿದೆ, ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಆಚರಣೆ ಯಾವ್ತರ ಇತ್ತು ಅನ್ನೋದನ್ನ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾರಾದ್ರೂ ನನ್ನ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲ ಸಿಗ್ತೀನಿ. ನಮಸ್ಕಾರ.